हाय फ्रेंड्स, सिंपल बिजनेस यूट्यूब चैनल के स्वागत। फ्रेंड्स, इवत्तिन ई वीडियोदल्लि मार्केटली तुंबाने डिमांड इरुवंता ओंदोळ्ळे प्रोडक्ट बग्गे नानु निमगे तिळिसिकोड्तीनि। ई प्रोडक्ट नेट्टु नीवु बिजनेस ना माडिद्रे एक्सलेंट आगि निम्म बिजनेस रन आगुत्ते। ಇದರಿಂದ ನೀವು ತಿಂಗಳಿಗೆ 2 ಲಕ್ಷ ರೂಪಾಯಿವರೆಗೆ ಅರ್ನಿಂಗ್ ನ ಮಾಡ್ಕೊಳ್ಳಬಹುದು। ಇದಕ್ಕೆ ವಿದ್ಯಾಭ್ಯಾಸ ಬೇಕು ಅಂತ ಇಲ್ಲ, ಹಾಗೇನೇ ಯಾವುದೇ ರೀತಿಯಲ್ಲಿ ಅನುಭವ ಇರಬೇಕು ಅಂತಾನೂ ಇಲ್ಲ। ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಹೆಚ್ಚು ಆದಾಯವನ್ನು ಸಂಪಾದಿಸಿಕೊಳ್ಳುವಂತ ಬಿಸಿನೆಸ್ ಇದಾಗಿದೆ। ಸೋ ಈ ಬಿಸಿನೆಸ್ ಯಾವುದು, ಇದಕ್ಕೆ ನೀವು ಎಷ್ಟರವರೆಗೆ ಇನ್ವೆಸ್ಟ್ಮೆಂಟ್ ನ ಮಾಡ್ಕೊಳ್ಳಬೇಕಾಗುತ್ತೆ, ಲಾಭ ಸಿಗುತ್ತೆ, ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಎಲ್ಲಾ ಇನ್ಫರ್ಮೇಷನ್ ಕೂಡ ತಿಳಿಸಿ ಕೊಡ್ತೀನಿ। ನೀವು ಈ ವಿಡಿಯೋನ ಸ್ವಲ್ಪನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ರೆ ನಿಮಗೆ ಈ बिजनेस आइडिया बगे फुल इनफार्मेशन गोत्तागुत्ते। हागेने ई बिजनेस गे मार्केट नल्ली एष्टु डिमांड इदे अंतानू गोत्तागुत्ते। अदर जोतेगे प्रॉफिट याव रीतियल्लि सिगुत्ते अन्नोदर बग्गेनू गोत्तागुत्ते। ई बिजनेस टापिक यावुदु अंत तिळ्कोळ्ळक्किंत मुंचे नीवु इदे मोदल सारी नम्म यूट्यूब चानल अन्नु नोड्ता इद्रे ईगले सब्स्क्राइब आगि पक्कदल्लि काणिसुवंत बेल ऐकान अन्नु क्लिक माडि आल् मेले सेलेक्ट माडि। इदरिंद ना माडुवंत एल्ला वीडियोस गळु निमगे नोटिफिकेशन बरुत्ते। सो मिस् माडदेने एल्ला वीडियोस गळन्नु नोड्कोळ्ळबहुदु। हागेने फ्रेंड्स, ई वीडियो गे ओंदु लाइक न कोडि। ಇದು ತಿಂಗಳಿಗೆ 2 ಲಕ್ಷ ರೂಪಾಯಿವರೆಗೆ ಅರ್ನಿಂಗ್ ಅನ್ನು ಮಾಡ್ಕೊಳ್ಳುವಂತ ಬಿಸಿನೆಸ್ ಆಗಿದೆ। ಸೋ ಈ ಬಿಸಿನೆಸ್ ಯಾವುದು ಅಂದ್ರೆ ಕ್ಯಾರೆಟ್ ಬಿಸಿನೆಸ್। ಅದ್ಭುತವಾದ ವ್ಯಾಪಾರ ಅವಕಾಶಗಳಲ್ಲಿ ಈ ಬಿಸಿನೆಸ್ ಕೂಡ ಒಂದಾಗಿದೆ। ಈ ಕ್ಯಾರೆಟ್ ಗಳನ್ನು ಇಲ್ಲಿಂದ ಬೇರೆ ಬೇರೆ ರಾಷ್ಟ್ರಗಳಿಗೂ ಕೂಡ ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಒಳ್ಳೆ ಆದಾಯವನ್ನು ಗಳಿಸ್ಕೊಳ್ತಾ ಇದ್ದಾರೆ। ಈ ಕ್ಯಾರೆಟ್ ಲೈಫ್ ಅನ್ನೋದು ತುಂಬಾ ಟೈಮ್ ಇರುತ್ತೆ। ಈ ಕ್ಯಾರೆಟ್ ಬಿಸಿನೆಸ್ ತುಂಬಾನೇ ದೊಡ್ಡದಾಗಿ ನಡೆಯತಾ ಇದೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಲ್ವಾ। ಇದರ ಬಗ್ಗೆ ನೀವು ಒಂದ್ಸರಿ ನಿಮ್ಮ ಹತ್ತಿರದಲ್ಲಿ ಇರುವಂತ ವಿಲೇಜ್ ಗಳಲ್ಲಾಗಿರಬಹುದು, ಟೌನ್ ಗಳಲ್ಲಾಗಿರಬಹುದು, ಎಲ್ಲಿ ಈ ಕ್ಯಾರೆಟ್ ಗಳನ್ನು ಬೆಳೆಸ್ತಾ ಇರ್ತಾರೋ ಅಲ್ಲಿಂದ ನೀವು ಈ ಕ್ಯಾರೆಟ್ ಗಳನ್ನು ತಗೊಂಡು ನಿಮ್ಮ ಹತ್ತಿರದಲ್ಲಿ ಇರುವಂತ ಮಾರ್ಕೆಟ್ ಏರಿಯಾ ಗಳಿಗೆ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳೋದರಿಂದ ಒಳ್ಳೆ ಆದಾಯವನ್ನು ನೀವು ಗಳಿಸ್ಕೊಳ್ಳಬಹುದು। ಈ ಬಿಸಿನೆಸ್ ಹಳ್ಳಿಗಳಲ್ಲಿ ಮಾಡ್ಕೊಳ್ಳಬಹುದು, ಸಿಟಿಗಳಲ್ಲಿ ಮಾಡ್ಕೊಳ್ಳಬಹುದು, ಎಲ್ಲಿ ಮಾಡ್ಕೊಂಡ್ರೂ ಒಳ್ಳೆ ಆದಾಯವನ್ನು ನೀವು ಕಂಪಲ್ಸರಿಯಾಗಿ ಡೆಫಿನೆಟ್ಲಿ ಆಗಿ ಸಂಪಾದಿಸ್ಕೊಳ್ತೀರಾ। ಇದರಲ್ಲಿ ತುಂಬಾನೇ ದೊಡ್ಡದಾಗಿರುವಂತ ಪ್ರಾಫಿಟ್ ಇರುತ್ತೆ। ಸೋ ನೀವು ಇದರ ಬಗ್ಗೆ ಒಂದ್ಸಾರಿ ಗ್ರೌಂಡ್ ಸೆಟ್ ನ ಮಾಡಿ ನೋಡಿ, ನಂತರ ನಿಮಗೆ ಬಿಸಿನೆಸ್ ಬಗ್ಗೆ ಫುಲ್ ಇನ್ಫರ್ಮೇಷನ್ ಗೊತ್ತಾಗುತ್ತೆ। ನೀವು ಕಡಿಮೆ ಮಾರ್ಜಿನ್ ಇಟ್ಕೊಂಡು ಮಾರ್ಕೆಟ್ ಗಳಿಗೆ ಸೇಲ್ ಮಾಡ್ಕೊಂಡ್ರು ಸಾಕು, ಒಳ್ಳೆ ಪ್ರಾಫಿಟ್ ನ ಗಳಿಸ್ಕೊಳ್ಳಬಹುದು। ಇದರಲ್ಲಿ ಡೈಲಿ ಒಂದೇ ರೇಟ್ ಗೆ ಇದನ್ನ ಸೇಲ್ ಮಾಡೋದಿಲ್ಲ, ಒಂದೊಂದು ದಿನಕ್ಕೆ ಹೆಚ್ಚಾಗಬಹುದು, ಕಮ್ಮಿನೂ ಆಗಬಹುದು ಇದರ ರೇಟ್। ನೀವು ಒಂದು ದಿನಕ್ಕೆ 5 ಟನ್ ವರೆಗೆ ಹೋಲ್ ಸೇಲರ್ಸ್ ಇರ್ತಾರಲ್ವಾ, ಅವರಿಗೆ ಸೇಲ್ ಮಾಡಿದ್ರೂನು 2 ರೂಪಾಯಿ ಕೆಜಿ ಗೆ ಮಾರ್ಜಿನ್ ಇಟ್ಕೊಂಡ್ರೂನು 10,000 ರೂಪಾಯಿ ಅನ್ನೋದು ಪ್ರಾಫಿಟ್ ಸಿಗುತ್ತೆ ನಿಮಗೆ। ಅದರಲ್ಲಿ 3-4,000 ರೂಪಾಯಿ ಎಲ್ಲಾ ಖರ್ಚನ್ನ ತೆಗೆದ್ರೂನು ನಿಮಗೆ 5,000 ಅನ್ನೋದು ಎಲ್ಲಿಗೂ ಹೋಗೋದಿಲ್ಲ, ನಿಮಗೆ ಸಿಕ್ಕೇ ಸಿಗುತ್ತೆ। ಅದೇ ನೀವು ಲಾರಿಗಳಲ್ಲಿ ಟ್ರಾನ್ಸ್‌ಪೋರ್ಟಿಂಗ್ ನ ಮಾಡೋದಾದ್ರೆ ಅದರಲ್ಲೂ ನಿಮಗೆ ಪ್ರಾಫಿಟ್ ಇರುತ್ತೆ। ನೀವು ಒಂದ್ಸರಿ ಇದರ ಬಗ್ಗೆ ಗ್ರೌಂಡ್ ಸೆಟ್ ನ ಮಾಡಿ, ನಂತರ ನಿಮಗೆ ಬಿಸಿನೆಸ್ ನಲ್ಲಿ ಎಷ್ಟು ಪ್ರಾಫಿಟ್ ಸಿಗುತ್ತೆ, ಈ ಬಿಸಿನೆಸ್ ಯಾವ ರೀತಿಯಲ್ಲಿ ನಡೆಯತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಗೊತ್ತಾಗುತ್ತೆ। ನಾನು ನಿಮಗೆ ಡೈರೆಕ್ಟ್ ಆಗಿ ಈ ಬಿಸಿನೆಸ್ ನ ಮಾಡಿ ಅಂತ ಹೇಳಲ್ಲ, ಇದರ ಬಗ್ಗೆ ನೀವು ಒಂದ್ಸರಿ ತಿಳ್ಕೊಂಡು ನಂತರ ಈ ಬಿಸಿನೆಸ್ ನ ಮಾಡ್ಕೊಳ್ಳಿ। ಒಳ್ಳೆ ಆದಾಯವನ್ನು ಸಂಪಾದಿಸಿಕೊಳ್ಳುವಂತ ಬಿಸಿನೆಸ್ ಇದಾಗಿದೆ। ಈ ಬಿಸಿನೆಸ್ ನ ನೀವು ಒಳ್ಳೆ ಪ್ಲೇಸ್ ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿದ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿವರೆಗೆ ಅರ್ನಿಂಗ್ ನ ಮಾಡ್ಕೊಳ್ಳಬಹುದು, ಇದಕ್ಕೂ ಹೆಚ್ಚಾಗಿನೂ ಪ್ರಾಫಿಟ್ ನ ಗಳಿಸ್ಕೊಳ್ಳಬಹುದು ಫ್ರೆಂಡ್ಸ್। ಇದು ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ। ಈ ಬಿಸಿನೆಸ್ ನ ಇನ್ನೊಂದು ರೀತಿಯಲ್ಲಿ ಕೂಡ ಮಾಡ್ಕೊಳ್ಳಬಹುದು, ಒಳ್ಳೆ 3 ಪ್ಲೇಸ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಒಂದೊಂದು ಪ್ಲೇಸ್ ಗೆ ಒಬ್ಬೊಬ್ಬ ಸೇಲ್ಸರ್ ಅನ್ನು ಇಟ್ಟು ಬಿಸಿನೆಸ್ ನ ನಡೆಸಿದ್ರೆ 1-2 ಆದಾಯ ಅನ್ನೋದು ಸಿಗುತ್ತೆ। ಅಂದ್ರೆ ತಿಂಗಳಿಗೆ 2 ಲಕ್ಷ ಇರೋದು 4 ಲಕ್ಷ ಆಗುತ್ತೆ, ಹಾಗೇನೇ 6 ಲಕ್ಷನೂ ಆಗುತ್ತೆ। ಇದು ಇಬ್ರು 3 ಜನ ಇಟ್ಟು ಬಿಸಿನೆಸ್ ನ ಮಾಡಿದ್ರೆ ಹೇಳ್ತಾ ಇದೀನಿ। ಬಿಸಿನೆಸ್ ನಲ್ಲಿ ಸಕ್ಸೆಸ್ ಆಗಬೇಕು ಅಂದ್ರೆ ತುಂಬಾನೇ ಪ್ಲಾನ್ ಗಳಿರುತ್ತೆ, ಅದೆಲ್ಲವನ್ನು ನೀವು ಯೂಸ್ ಮಾಡ್ಕೊಳ್ಳಬೇಕಾಗುತ್ತೆ। ಹಾಗಾಗಿ ಹೇಳ್ತಾ ಇದೀನಿ, ನೀವು ಇದರ ಬಗ್ಗೆ ಒಂದ್ಸಾರಿ ಗ್ರೌಂಡ್ ಸೆಟ್ ನ ಮಾಡಿ, ನಂತರ ನಿಮಗೆ ಈ ಬಿಸಿನೆಸ್ ಬಗ್ಗೆ ಗೊತ್ತಾಗುತ್ತೆ। ಆಗ ನೀವು ಈ ಬಿಸಿನೆಸ್ ಅನ್ನು ಈಜಿಯಾಗಿ ಮಾಡ್ಕೊಂಡು ಒಳ್ಳೆ ಆದಾಯವನ್ನು ಸಂಪಾದಿಸಿಕೊಳ್ಳಬಹುದು। ಈ ಪ್ರಾಡಕ್ಟ್ ಅನ್ನು ಹೋಲ್ಸೇಲ್ ಶಾಪ್ ಗಳಿಗೆ, ರಿಟೇಲರ್ ಶಾಪ್ ಗಳಿಗೆ ಸೇಲ್ ನ ಮಾಡ್ಕೊಳ್ಳೋದಲ್ಲದೆ ಇಂಡಿಯಾ ಫುಲ್ ಸೇಲ್ ನ ಮಾಡ್ಕೊಳ್ಳಬಹುದು। ಎಲ್ಲಾ ರೀತಿಯ ತರಕಾರಿ ಅಂಗಡಿಗಳಿಗೆ ನೀವು ಇದನ್ನ ಸೇಲ್ ನ ಮಾಡ್ಕೊಳ್ಳಬಹುದು, ಅದರ ಜೊತೆಗೆ ಆನ್ಲೈನ್ ನಲ್ಲೂ ಕೂಡ ಇದನ್ನ ನೀವು ಸೇಲ್ ನ ಮಾಡ್ಕೊಳ್ಳಬಹುದು। ನೀವು ನಿಮ್ಮದೇ ಆದಂತ ಒಂದು ವೆಬ್ಸೈಟ್ ನ ಮಾಡ್ಕೊಂಡು SEO ನ ಮಾಡಿಕೊಂಡು Google ನಲ್ಲಿ ಬರೋ ತರ ಮಾಡಿ ಡಿಜಿಟಲ್ ಆಗಿ ಕೂಡ ಮಾರ್ಕೆಟಿಂಗ್ ನ ಮಾಡ್ಕೊಳ್ಳಬಹುದು। ಓಕೆ ಫ್ರೆಂಡ್ಸ್, ಬಿಸಿನೆಸ್ ಬಗ್ಗೆ ಡೈಲಿ ಅಪ್ಡೇಟ್ಸ್ ಗಾಗಿ Telegram ಲಿಂಕ್ ಅನ್ನು ಕೆಳಗಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅದರಿಂದ ನೀವು ಬಿಸಿನೆಸ್ ಅಪ್ಡೇಟ್ ಗಳನ್ನು ಪ್ರತಿದಿನ ಪಡೆದುಕೊಳ್ಳಬಹುದು। ಇದಿಷ್ಟು ಈ ವಿಡಿಯೋಗೆ ಸಂಬಂಧಿಸಿದ ಮಾಹಿತಿ। ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ। ಹಾಗೇನೇ ಫ್ರೆಂಡ್ಸ್, ನಮ್ಮ YouTube ಚಾನೆಲ್ ನಲ್ಲಿ ಬಿಸಿನೆಸ್ ಗೆ ಸಂಬಂಧಿಸಿದಂತೆ ಅನೇಕ ವಿಡಿಯೋಸ್ ಗಳಿವೆ, ಅವುಗಳನ್ನು ನೋಡಿ ಅದರಲ್ಲಿ ಯಾವುದಾದರೂ ಒಂದು ಬಿಸಿನೆಸ್ ನ ಸ್ಟಾರ್ಟ್ ಮಾಡಿ। ನೀವು ಇದೆ ಮೊದಲ ಸಾರಿ ನಮ್ಮ YouTube ಚಾನೆಲ್ ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಧನ್ಯವಾದಗಳು।